ವಿಧಾನಸಭೆ ಸದನದಲ್ಲಿ ಸಾಕಷ್ಟು ಕೋಲಾಹಲ ಎದ್ದಿದೆ. ಇವತ್ತು ಜಮೀರನ್ನು ವಜಾ ಮಾಡಲೇಬೇಕು ಅಂತ ಬಿಜೆಪಿ ಪ್ರತಿಭಟನೆಯನ್ನು ಮಾಡಿದೆ. ಸದನದ ಬಾವಿಗಿಳಿದು ಬಿಜೆಪಿ JDS ಶಾಸಕರು ಧರಣಿಯನ್ನು ಕೂಡ ಮಾಡಿದ್ದಾರೆ. ಸ್ಪೀಕರ್ ಅವರ ಸ್ಥಾನ ಕೊಡ್ತಕ್ಕಂಥ ಗೌರವ, ಇದು ಆ ಸ್ಥಾನಕ್ಕೆ ಸಿಗುವಂಥ ಗೌರವ ವಿನಃ ಸ್ಪೀಕರ್ ಕುರ್ಚಿಯಲ್ಲಿ ಹಿಂದೂ ಕೂತಿದ್ದಾರಾ, ಮುಸ್ಲಿಂ ಕೂತಿದ್ದಾರಾ, ಕ್ರಿಶ್ಚಿಯನ್ ಕೂತಿದ್ದಾರಾ ಅಂತ ಅಲ್ಲ. ಅಂದರೆ ಒಂದು ಕಡೆ ಜಮೀರ್ ಅಹಮದ್ ಅವರು ಮಾತಾಡಿದರು ಒಂದು ಆರೋಪ, ನಾವೀಗ ಸ್ಪೀಕರ್ ಸ್ಥಾನದಲ್ಲಿ ಮುಸ್ಲಿಮನ್ನೇ ಕೂರಿಸ್ಬಿಟ್ಟಿದ್ದೀವಿ. ಮೊದಲೆಲ್ಲ BJP ಅವರು ಇವರೆಲ್ಲ ಟೀಕೆ ಮಾಡ್ತಾ ಇದ್ರಲ್ಲ ಮುಸ್ಲಿಮ್ಸ್ನ, ಈಗ ಮುಸ್ಲಿಮ್ಸ್ಗೆ ಸಲಾಮ್ ಹೊಡ್ಕೊಂಡೇ ಬರಬೇಕು ಅವರು. ಈ ಧಾಟಿಯ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ JDS ಹಾಗೂ BJP ಶಾಸಕರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ, ಧರಣಿ ಮಾಡಿದ್ದಾರೆ. ಸ್ಪೀಕರ್ ಮನವಿ ಮಾಡಿಕೊಂಡ್ರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ವಿಪಕ್ಷಗಳು. ಧರಣಿ ಗದ್ದಲದ ನಡುವೆ ಸದನದಲ್ಲಿ ಚರ್ಚೆ ನಡೆದಿದೆ, ಆ ಒಂದು ಪ್ರತಿಭಟನೆ ಕೂಡ ಮುಂದುವರೆದಿದೆ. ಮನೆ ಒಂದು ಕೋಟಿ ಮಕ್ಕಳಿಗೆ, ಒಂದು ಕೋಟಿ 10 ಲಕ್ಷ ಯಾವ ಬಡವರಿಗೆ ತೊಂದರೆ ಆಗ್ಲಿಲ್ಲ, ಸಾವಾಗ್ಲಿಲ್ಲ, ನೋವಾಗ್ಲಿಲ್ಲ, ಇದನ್ನ ವ್ಯವಸ್ಥೆ ಮುಖಾಂತರ ಎದುರಿಸಿದೇವೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹೀಗಾಗಿ ಯಾವ ಒಬ್ಬ ಜನರಿಗೂ ಇಸ್ ರಿಯಲಿ ಎ ವೆರಿ ಎಫೆಕ್ಟಿವ್ ಮಿನಿಸ್ಟರ್, ರಾಜ್ಯಾದ್ಯಂತ ಸಂಸತ್ ಸದಸ್ಯರಾಗ್ಲಿ, ನೀವು ಯಾರು ಕೂಡ ಇವತ್ತು ಬರದ ಮಂತ್ರಿ ಸಪೋರ್ಟ್ ದಿ ಮಂತ್ರಿ ಸಪೋರ್ಟ್ ಮಾಡೋದ್ರಲ್ಲಿ ತಿಂಗಳ ಮನೆ ಸಾಮರ್ಥ್ಯ ಇದೆ, ಒಂದು ಕೋಟಿ ಸಾಮರ್ಥ್ಯ ಇದೆ. ಮಕ್ಕಳಿಗೆ ನಾವು